ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬಿ ಎಲ್ ಆರ್ ಕಿಚನ್. ಇವತ್ತು ನಾವು ಮದುವೆ ಮನೆ ಶೈಲಿಯಲ್ಲಿ ಪೇಣಿ ಮಾಡ್ತಾರಲ್ಲ, ಆ ರೀತಿ ಪೇಣಿನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇದನ್ನು ಅತಿ ಸುಲಭವಾಗಿ ಮನೆಯಲ್ಲೇ ಮಾಡ್ಬೋದು ಬನ್ನಿ. ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ಒಂದು ತಟ್ಟೆ ತಗೊಂಡು ಆ ತಟ್ಟೆಗೆ ಒಂದು 3-4 ಚಮಚದಷ್ಟು ನೀವು ಮೈದಾ ಹಿಟ್ಟನ್ನ ಹಾಕೋಬೇಕಾಗತ್ತೆ. ನೋಡಿ, ಮೈದಾ ಹಿಟ್ಟು ಹಾಕೊಂಡ್ಮೇಲೆ ಸ್ವಲ್ಪ ಅದಕ್ಕೆ ನೀರು ಸೇರಿಸ್ಕೊಂಡು ಈ ರೀತಿ ಕಲಿಸ್ತಾ ಬರೋಣ. ಒಟ್ಟಿಗೆ ಒಂದೇ ಸತಿ ನೀರು ಹಾಕಕ್ಕೆ ಹೋಗಬೇಡಿ, ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ತಾ ಬನ್ನಿ ಮೈದಾ ಹಿಟ್ಟನ್ನ. ಅಂದರೆ ನಿಮಗೆ ಎಷ್ಟು ಪೇಣಿ ಬೇಕಾಗುತ್ತೋ ನೋಡಿಕೊಂಡು ಅಷ್ಟು ಮೈದಾ ಹಿಟ್ಟು ತಗೊಳ್ಳಿ. ನೋಡಿ, ಈ ರೀತಿ ನೀಟಾಗಿ ಮೈದಾ ಹಿಟ್ಟನ್ನ ಚೆನ್ನಾಗಿ ನಾದ್ಕೋಬೇಕು. ನೋಡಿ, ಈ ರೀತಿ ಆದರೆ ಸಾಕಾಗುತ್ತೆ. ನೋಡಿ, ಈ ರೀತಿ ನೀಟಾಗಿ ಮೇಲೆ ಕೆಳಗಡೆ ಈ ಥರ ಎಲ್ಲ ಅದನ್ನು ನೀಟಾಗಿ ಪ್ರೆಸ್ ಮಾಡಬೇಕಾಗತ್ತೆ ಮೈದಾನ. ಆವಾಗ ಮೈದಾ ತುಂಬ ಚೆನ್ನಾಗಿ ನೆನೆಯುತ್ತೆ ಅಂತ ಅಷ್ಟೇ. ಇವಾಗ ಬನ್ನಿ, ಅದನ್ನು 1 ಅವರಷ್ಟು 1 ಗಂಟೆಗಳ ಕಾಲ ನೆನೆಯಕ್ಕೆ ಬಿಡೋಣ. ಇವಾಗ ನೋಡಿ, 1 ಗಂಟೆಗಳ ಕಾಲ ಆಗಿದೆ. 1 ಅವರ್ ಆದಮೇಲೆ ನೋಡಿ ಈ ರೀತಿ ಆಗಿರುತ್ತೆ. ಇವಾಗ ಅದನ್ನು ಒಂದು ಸ್ಮಾಲ್ ಸೈಜ್ ಬಾಲ್ ಮಾಡ್ಕೊಳ್ಳೋಣ. ಅಂದರೆ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ಆಗೋಷ್ಟು ಬಾಲ್ ಮಾಡ್ಕೊಳ್ಳಿ. ನಿಮಗೆ ಚಿಕ್ಕ ಸೈಜ್ ಬೇಕಂದ್ರೆ ಚಿಕ್ಕ ಸೈಜ್ ಮಾಡ್ಕೊಳ್ಳಿ, ದೊಡ್ಡ ಸೈಜ್ ಬೇಕಂದ್ರೆ ದೊಡ್ಡ ಸೈಜ್ ಮಾಡ್ಕೊಳ್ಳಿ. ಇವಾಗ ನೋಡಿ, ನಾನು 3 ಮಾಡ್ಕೊಂಡಿದ್ದೀನಿ. ಇವಾಗ ಅದನ್ನು ಹಾಗೆ ಬಿಡೋಣ. ಇವಾಗ ಒಂದು ದೊಡ್ಡ ತಟ್ಟೆ ತಗೊಳ್ಳೋಣ. ಇವಾಗ ನೋಡಿ, ನಾನು ತಗೊಂಡಿರೋ ಕಪ್ಪಲ್ಲಿ 1 ಕಪ್ಪಷ್ಟು ಎಣ್ಣೆ ಮತ್ತು 1 ಕಪ್ಪಷ್ಟು ದಾಲ್ಡನ ನಾನು ಬಿಸಿ ಮಾಡಿ ಸ್ವಲ್ಪ ತಣ್ಣಗೆ ಮಾಡ್ಕೊಂಬಿಟ್ಟು ಹಾಕ್ಕೊಂಡಿದ್ದೀನಿ. ಇವಾಗ ನೋಡಿ, ಒಂದು ದೊಡ್ಡ ಚಮಚದಲ್ಲಿ 2 ಚಮಚದಷ್ಟು ಕಾರ್ನ್ಫ್ಲೋರ್ ತಗೊಂಡು ಹಾಕೋಬೇಕಾಗತ್ತೆ. ಅದನ್ನು ಹಾಕ್ಕೊಂಡ್ಮೇಲೆ ಈ ರೀತಿ ನಾವು ನೀಟಾಗಿ ಕಲಿಸ್ಕೋಬೇಕಾಗತ್ತೆ. ಅದು ನೀಟಾಗಿ ಕಲಿತ ಮೇಲೆ ಈ ರೀತಿ ಆಗುತ್ತೆ, ನೋಡ್ತಿರ್ಬೋದು ಅನ್ಕೊತೀನಿ. ನೋಡಿ, ಈ ರೀತಿ ಒಂಚೂರು ಗಂಟು ಇಲ್ದಿರೋ ಹಾಗೆ ನೀಟಾಗಿ ಕಲಿಸ್ಕೋಬೇಕು ಅದನ್ನು. ಇವಾಗ ನಾವು ಆವಾಗಲೇ ಬಾಲ್ ಮಾಡಿಕೊಂಡಿದ್ವಲ್ಲ ಮೈದಾನ, ಅದನ್ನು ಇದರಲ್ಲಿ ಒಂದೊಂದೇ ಇಟ್ಕೊಂಡು ಬರೋಣ. ಅಂದರೆ ಇದು ತುಂಬ ಚೆನ್ನಾಗಿ ನೆನೆಯಬೇಕಾಗತ್ತೆ. ಒಂದು 15 ನಿಮಿಷಗಳ ಕಾಲ ಇದನ್ನು ಹಾಗೆ ನೆನೆಯಕ್ಕೆ ಬಿಡೋಣ. ನೋಡಿ, ಎಲ್ಲಾದ್ರ ಮೇಲೇನು ಈ ರೀತಿ ನಾವು ದಾಲ್ಡ ಮತ್ತು ಎಣ್ಣೆ ಹಾಕಿರ್ತೀವಲ್ಲ, ಅದನ್ನು ನೀಟಾಗಿ ಅದ್ರ ಮೇಲೆ ಹಾಕ್ಕೊಂಡು ಬರೋಣ. ನೋಡಿ, ಇವಾಗ 15 ನಿಮಿಷದ ಕಾಲ ಆಗಿದೆ. ಇವಾಗ ಅದನ್ನು ಒಂದೊಂದೇ ಮೈದಾನ ನಾವು ತಗೊಂಡು ಈ ರೀತಿ ಮತ್ತಿಕ್ಕೆ ಹೋಲ್ ಮಾಡಿಕೊಂಡು ಈ ರೀತಿ ಎಳಿತಾ ಬರಬೇಕು. ಅಂದರೆ ಸ್ಪ್ರೆಡ್ ಮಾಡ್ಕೊಂಡು ಬರಬೇಕಾಗತ್ತೆ. ಒಂದೊಂದೇ ಮಾಡಿ ಒಂದು ಸೈಡ್ ಇಟ್ಕೊಳ್ತಾ ಬರೋಣ. ಆವಾಗ ಅದು ನೆನೆಯೋಕ್ಕೆ ಸ್ವಲ್ಪ ಟೈಮ್ ಸಿಗುತ್ತೆ ಅಂತ ಅಷ್ಟೇ. ನೋಡಿ, ಈ ರೀತಿ ಮಾಡ್ತಾ ಬರಬೇಕು. ಅಂದರೆ ಈ ರೀತಿ ಸ್ಪ್ರೆಡ್ ಮಾಡ್ತಿದ್ರೆ ಅದು ಹಿಗ್ಗುತ್ತೆ. ನೋಡಿ, ಈ ರೀತಿ ಮಾಡ್ತಾ ಬರಬೇಕು. ಈ ರೀತಿ ಮಾಡ್ತಾ ನಾವು ತಗೊಂಡಿರೋ ದಾಲ್ಡ ಮತ್ತು ಎಣ್ಣೆ ಇರುತ್ತಲ್ವ, ಮತ್ತು ಕಾರ್ನ್ಫ್ಲೋರ್ ಮಿಕ್ಸ್ ಮಾಡಿರ್ತೀವಲ್ಲ, ಅದನ್ನು ಅದ್ರ ಮೇಲೆ ಹಾಕ್ತಾ ಬರಬೇಕು. ನೋಡಿ, ಈ ರೀತಿ ಮಾಡ್ತಾ ಬನ್ನಿ. ಒಂದಾಗಿದ ತಕ್ಷಣವೇ ಒಂದಾಗಿದ ತಕ್ಷಣವೇ ಒಂದು ತಗೊಂಡು ಈ ರೀತಿ ಮಾಡ್ತಾ ಬನ್ನಿ. ಅದು ನೀಟಾಗಿ ಸ್ಪ್ರೆಡ್ ಆಗ್ತಾ ಬರುತ್ತೆ ಈ ರೀತಿ ನಾವು ಎಳಿತಿದ್ರೆ. ನೋಡಿ, ಈ ರೀತಿ ಮಾಡ್ತಾ ಇರಬೇಕು. ಈ ರೀತಿ ಮಾಡಿದ್ಮೇಲೆ ಅದನ್ನು ರೋಲ್ ಮಾಡಬೇಕು. ನೋಡಿ, ಈ ರೀತಿ ರೋಲ್ ಮಾಡಬೇಕು. ನೋಡಿ, ರೋಲ್ ಮಾಡಿ ಮತ್ತೆ ಅದನ್ನು ಸ್ಪ್ರೆಡ್ ಮಾಡಬೇಕು. ನಾವು ಎಷ್ಟು ಉಂಡೆಗಳನ್ನ ತಗೊಂಡಿರ್ತೀವೋ ಇವಾಗ ನಾವು ಹೇಗೆ ಮಾಡಿದ್ವೋ ಅದೇ ರೀತಿ ಎಲ್ಲ ಉಂಡೆಗಳನ್ನೂ ಮಾಡ್ತಾ ಬರಬೇಕು ಒಂದೊಂದನ್ನೇ. ನೋಡಿ, ಈ ರೀತಿ ಮಾಡ್ತಾ ಬರಬೇಕು. ಅದ್ರ ಮೇಲೆ ಹಾಗೆ ನಾವು ತಗೊಂಡಿರೋ ದಾಡ ಎಣ್ಣೆ ಕಾರ್ನ್ಫ್ಲೋರ್ದೇನಿತ್ತು ಅದನ್ನು ಸುರಿತಾ ಬರಬೇಕು. ನೋಡಿ, ಈ ರೀತಿ ಸುಮಾರು 16-18 ಸುತ್ತುಗಳನ್ನ ಮಾಡ್ಕೋಬೇಕಾಗತ್ತೆ. ಈ ರೀತಿ ಹಿಗ್ಗಿ ಹಿಗ್ಗಿ ಮಾಡಬೇಕು.
ಪ್ರತಿಯೊಂದನ್ನು ನೀಟಾಗಿ ಮಾಡ್ತಾ ಬರಬೇಕಾಗತ್ತೆ. ಈ ರೀತಿ ನೋಡಿ, ಈ ರೀತಿ ಮಾಡಿದ್ಮೇಲೆ ಸುಮಾರು 18 ರೋಲ್ ಆಗಿದೆ ಇವಾಗ ನೋಡಿ. ಈ ರೀತಿ ಅದು ಪದರ ಪದರವಾಗಿ ಬಿಟ್ಕೊಳ್ಳುತ್ತೆ. ಇವಾಗ ಒಂದು ಕಡೆ ಎಣ್ಣೆನ ಕಾಯಕ್ಕಿಟ್ಟಿದ್ದೆ ಆಲ್ರೆಡಿ ನಾನು. ಇವಾಗ ಆ ಎಣ್ಣೆಯಲ್ಲಿ ನಾವು ಆ ಪೇಣಿನ ಬಿಡೋಣ. ಬಿಟ್ಟಮೇಲೆ ನೋಡಿ, ಈ ರೀತಿ ಅದ್ರ ಮೇಲ್ಗಡೆ ಎಣ್ಣೆನ ನಾವು ಹಾಕ್ತಾ ಬರಬೇಕಾಗತ್ತೆ. ನೋಡಿ, ಎರಡೂ ಕಡೆ ನೀಟಾಗಿ ನಾವು ಫ್ರೈ ಮಾಡ್ಕೊಳ್ಳೋಣ. ನೀವು ನೋಡ್ತಿರ್ಬೋದು ಅನ್ಕೊಂತೀನಿ, ಅದು ನೀಟಾಗಿ ಬಿಟ್ಕೊಳ್ಳುತ್ತೆ. ನಾವು ಒಂದು ಸ್ಪೂನಲ್ಲಿ ಆ ಕಡೆ ಈ ಕಡೆ ಅದನ್ನು ಎಳಿತಾ ಬರಬೇಕು. ಸ್ಪೂನಲ್ಲಿ ಆ ರೀತಿ ಮಾಡಿದ್ರೆ ಅದು ನೀಟಾಗಿ ಬಿಟ್ಕೊಳ್ಳುತ್ತೆ. ನೋಡಿ, ಎರಡು ಕಡೆ ಫ್ರೈ ಆಗಿದೆ ನೀಟಾಗಿ ಇವಾಗ ಅದು. ಇವಾಗ ಅದನ್ನು ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ಳೋಣ. ನೋಡ್ತಿರ್ಬೋದು ನೀವು, ಇದು ತುಂಬ ಚೆನ್ನಾಗಾಗತ್ತೆ. ಯಾರ್ಯಾರು ಈ ರೆಸಿಪಿನ ಟ್ರೈ ಮಾಡಿಲ್ವೋ ಒಂದ್ಸತಿ ಟ್ರೈ ಮಾಡಿ. ನಾವು ಮಾಡಿರೋ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ನಮ್ಮ BLR ಕಿಚನ್ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಗೆ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನ ಮಾಡೋಕ್ಕೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ.